ಮಾದಕ ವಸ್ತುಗಳ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಇಂದು ಚಾಲನೆ ನೀಡಿದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಣಿ, ಅಪರ ಜಿಲ್ಲಾಧಿಕಾರಿ ವೆಂಕಟೇಶ್ ನಾಯ್ಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಣಿ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಅರಿವು ಹೊಂದಬೇಕು, ಮಾದಕ ವಸ್ತುಗಳು ದೇಶಕ್ಕೆ ಹಾಗೂ ಮನುಷ್ಯರಿಗೆ ಮಾರಕವಾಗಿದೆ ಎಂದು ತಿಳಿಸಿದರು. ಮೋಸ್ಟ್ ಇಂಪಾರ್ಟೆಂಟ್, ಅದರಿಂದ ದಯವಿಟ್ಟು ಒಂದು ಯುವ ಜನಾಂಗದಲ್ಲಿ ನಾವು ಕೇಳ್ಕೊಳ್ಳೋದು ಏನಂದ್ರೆ, ಇಂಥ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿ, ಒಂದು ಸಾರ್ಥಕತೆಯನ್ನು ತೋರಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಇವಿಂದಿನ ಮಕ್ಕಳು ಏನಿದ್ದಾರೆ, ನೆಕ್ಸ್ಟ್ ಭವಿಷ್ಯ ಅವರೇ ಇರೋದ್ರಿಂದ ಇಂಥ ಒಂದು ಕೆಟ್ಟ ದುರಭ್ಯಾಸಗಳಿಗೆ ಬಲಿಯಾಗದೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ. ಇವತ್ತು ನಾವಿಲ್ಲಿ ವಿದ್ಯಾರ್ಥಿ ರಾಷ್ಟ್ರ ಮಾದಕ ವಸ್ತುಗಳ ವ್ಯಸನದಿಂದ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತದೆ, ಯಾರೂ ಮಾದಕ ವಸ್ತುಗಳ ಸೇವನೆ ಮಾಡಬಾರದು ಎಂದು ತಿಳಿಸಿದರು. ನಾವಿವತ್ತು ಜಾಥಾ ಹೊರಟಿದ್ದೀವಿ, ರೆಡ್ ಕ್ರಾಸ್ ಸೊಸೈಟಿ ಆಗಿರ್ಬೋದು ಮತ್ತೆ ಇಲ್ಲಿ ಮಾದಕ ವಸ್ತು ಕರ್ನಾಟಕ ಸರ್ಕಾರದ ಏನು ಆಯೋಜನೆ ಮಾಡಿದ್ದಾರೆ ಅದರಿಂದ ನಾವೆಲ್ಲ ಜಾಥಾ ಹೋಗ್ತಿದ್ದೀವಿ. ಎಲ್ರಿಗೂ ಹೇಳೋದಿಷ್ಟೇ, ಮಾದಕ ವಸ್ತುನ ನಿಷೇಧ ಮಾಡಿ, ಮತ್ತೆ ಈಗಿನ ಯುವಜನತೆ ತುಂಬಾ ಒಳಪಟ್ಟಿದ್ದಾರೆ ಮಾದಕ ವಸ್ತುಗಳಿಗೆ, ಅದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಕ್ಕೆ ಸರ್. ಮತ್ತೋರ್ವ ವಿದ್ಯಾರ್ಥಿ ಮಂಜುನಾಥ್, ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಮಾರಕವಾಗಿದ್ದು ಈ ಕುರಿತು ಜನಜಾಗೃತಿ ಮೂಡಿಸುವುದು ಅತಿ ಮುಖ್ಯ ಎಂದು ಹೇಳಿದರು. ತುಂಬಾ ಸಮಸ್ಯೆಗಳಾಗುತ್ತಿದೆ, ಅದಕ್ಕೆ ಇದನ್ನ ಯೂಸ್ ಮಾಡಬಾರ್ದು ಅಂತ ನಾವೀಗ ಜಾಥಾ ಹೊಂಟಿದ್ದೀವಿ. ಸೊ ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇವತ್ತು ನಾವು ಮಾದಕ ವಿದ್ಯಾರ್ಥಿನಿ ಆಶ್ರಿಕಾ, ಮಾದಕ ವಸ್ತುಗಳನ್ನು ನಿಷೇಧಿಸುವುದು ಹಾಗೂ ತ್ಯಜಿಸುವುದು ತುಂಬಾ ಮುಖ್ಯ ಎಂದು ಹೇಳಿದರು. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಅದರಿಂದ ಏನು ಯೂಸ್ ಇಲ್ಲ ಅಲ್ವಾ. ಅದರಿಂದ ಆದಷ್ಟು ನಮ್ಗೆ ಕೆಟ್ಟ ಪ್ರಭಾವ ಅಲ್ಲದೆ ಒಳ್ಳೆ ಪ್ರಭಾವ ಏನು ಇಲ್ಲ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅನ್ನೋದ ಒಂದು ಕಾರ್ಯಕ್ರಮವನ್ನ ನಾವು ಏರ್ಪಡಿಸಿದ್ದೇವೆ. ಸೊ ಹೆಚ್ಚಾಗಿ ಈಗಿನ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಯೂತ್ಸ್ ಎಲ್ಲ ತುಂಬಾ ಮಾದಕದ ಅದೇ ಡ್ರಗ್ಸ್ ಕನ್ಸಂಪ್ಷನ್ ತುಂಬಾ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಬೇರೆ ರೀತಿಯ ಒಂದು ಚಟುವಟಿಕೆಗಳಿಗೆ ಒಳಗಾಗ್ತಾ ಇದ್ದಾರೆ. ದೀಕ್ಷಿತ, ಯುವಜನತೆ ಮಾರಕ ವಸ್ತುಗಳಿಂದ ದೂರ ಉಳಿಯಬೇಕು, ಸಮಾಜದಲ್ಲಿ ಇದರ ಪರಿಣಾಮ ಕುರಿತು ಅರಿವು ಮೂಡಿಸಬೇಕೆಂದು ಅಭಿಪ್ರಾಯಪಟ್ಟರು. ತುಂಬಾನೇ ಕಷ್ಟಗಳು ಐತೆ, ಯಾಕೆಂದ್ರೆ ಆರೋಗ್ಯ ತುಂಬಾನೇ ಹಾನಿಕರ ಆಗಿರುತ್ತೆ.